ಅವನಿಂದ ಎರಡು ಸಲ ವಾರನ್ ಮಾಡಿದೆ, ನಾನು ಲಿಮಿಟ್ಸಲ್ಲಿ ಇರ್ಬೇಡ, ನಿನಗೆ ಗೊತ್ತಿದೆ ನಾನು ಏನೇನೋ ನಿನಗೆ ಸಾಯಿಸ್ಬಿಡ್ತೀನಿ ನಿನಗೆ ಬಿಡ ಅಂತ ಹೇಳಿದೆ ಹೇಳಿದ್ದೆ. ಇಟ್ ವಾಸ್ ವೆರಿ ಉಮನೈಸರ್ ಇದ್ದ ಅವನು ಕೊತ್ವಾಲ. ಬೇರೆ ಏನೂ ಇಲ್ಲ, ಕುಡಿತಾ ಇರಲಿಲ್ಲ, ಸಿಗರೇಟ್ ಇಲ್ಲ, ಏನಿಲ್ಲ. ಆ ಶಿವಾಜಿನಗರ ಡೌನಲ್ಲಿ ಅವನೊಂದು ಶಾಪ್ ಇತ್ತು, ಮೋಟರ್ಸೈಕಲ್ ಶಾಪ್ ರಿಪೇರ್ ಇದ್ದು. ಸರ್ ಅವನು ಚಂದ್ರ ಸರ್, ಅವನು ಕೊತ್ವಾಲ ಅಲ್ಲ, ಇಲ್ಲಿ ಚಂದ್ರ ಅಂತ ಹೇಳಿದ್ರೆ ರೌಡಿ ಶೀಟ್ ಇದೆ ಸರ್ ಅವನು ಅಂತ ಹೇಳಿದೆ ಹೇಳಿದ್ರು. ಇಲ್ಲಿ ಫೇಮಸ್ಸು ಬಂಗಾರಪ್ಪ ಅವ್ರಿಗೆ ಕ್ಲೋಸ್ ಇದೆ ಸರ್ ಅಂತ ಹೇಳಿದ್ರು. ಎಲ್ಲೋ ಅವನು ಚಂದ್ರ ಅಂತ ಹೇಳಿದ್ರೆ ಮಲಗಿದಾನಣ ಅಂತ ಹೇಳಿದ ತಪ್ಪ ಅಂತ ಹೇಳಿದ್ರು. ಇಟ್ಕೊಂಡಿದ್ದೆ ಒಳಗಡೆ ಹಾಕೊಂಡ್ವಿ ನಾವು. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ರೌಡಿಸಮ್ ಅಂದರೆ ಶ್ರೀರಾಮ್ಪುರ ಇಸ್ ಸ್ಟಿಲ್, ಎಲ್ಲರೂ ಹೇಳ್ತಾರೆ ಏನಪ್ಪ ಶ್ರೀರಾಮ್ಪುರಂ ಅಂದರೆ ರೌಡಿಸಮ್ಮೆ ಅಂತ ಹೇಳಿದ್ದೆ. ನಟೋರಿಯಸ್ ರೌಡಿಸ್ ಇದ್ರು ಆಗ, ಎವ್ರಿಬಡಿ ಯೂಸ್ ಟು ಫಿಯರ್. ಯಾರು ಹನುಮಂತಪುರದಲ್ಲಿ ಯಾರು ಒಳಗಡೆ ಹೋಗ್ತಾ ಇರಲಿಲ್ಲ ಆಗ. ನಮಗೇನು ವಯಸ್ಸಿತ್ತು, ಚೆನ್ನಾಗಿತ್ತು, ನಾವೆಲ್ಲ ಮನೆಗಳು ನುಗ್ತಾ ಇದ್ವಿ. ಮೋಟರ್ ಸೈಕಲ್ ತಗೊಂಡಿದ್ದೆ ಅವನು ರಾಜೇಂದ್ರ, ಅವ್ರು ಇವರೆಲ್ಲ ಇದ್ರಲ್ಲ, ಅವ್ರ ಮನೆಗಳು ನುಗ್ತಾ ಇದ್ವಿ. ಆ ಕರಿಯ ಅಂತ ಹೇಳಿದ್ದೆ ಇದ್ದ ಅವನು, ಅವನು ಅಲ್ಲಿ ಶ್ರೀರಾಮ್ಪುರ ಥರ್ಡ್ ಕ್ಲಾಸ್ ಡೌನಲ್ಲೇ ಇದ್ದ. ಈ ಕಿಟ್ಟಿ ಇದ್ದ, ಶಿವ ಇದ್ದ, ಇದೆಲ್ಲ ಹೇಳೋಕ್ಕಾಗಲ್ಲ. ಇಂತಿಂಥ ನಟೋರಿಯಸ್ ರೌಡಿಗಳು ಎಲ್ಲ ಇದ್ದು ಅವನು ಕರಿಯ ಆಲಿಯಾಸ್ ರೇಣುಕಾಚಾರ್ಯ ಅಂತ. ಈಗ ಅವನಿಗೆಲ್ಲ ಕಾಲುಗಳೆಲ್ಲ ಸ್ವಾಧೀನ ಎಲ್ಲ ಹೊರಟೋಗಿದೆ. ಎಮ್ ಇ ಎಸ್ ರೋಡಲ್ಲಿ ಎಲ್ಲೋ ತಿರುಗಾಡ್ತಾ ಇರ್ತಾನೆ. ಸಿ ದ ಸೌ ವಿ ವರ್ಕ್ಡ್ ಹೀಗೆ ಎಲ್ಲ ಹೀಗೆ ನಡ್ಕೊಂಡು ಬರ್ತಾ ಇತ್ತು ನಮ್ಮದು. ಡೈಲಿ ಒಂದೊಂದು ಕತೆ ಬರೋದು, ನಾವು ಕಡೆಗೆ ಕತೆಗಳು ಮಾತಾಡ್ತಾ ಇಲ್ಲ, ಅವೇ ಸ್ಟೇಷನ್ ಬಂದುಬಿಡ್ತಾ ಇತ್ತು. ಸರ್ ಕತೆ ಬಂತು ಸರ್ ಅಂತ ಹೇಳಿದ್ದೆ. ರೆಡಿ ಮಾಡು ಒಬ್ಬನಿಗೆ ಅಂತ ಹೇಳಿದ್ರು. ಆ ಯಾವ ರೋಡ್ ಸಿಕ್ತಾನೋ ಟಗಾರದ್ದೆ ಅವನಿಗೆ ಬೋಳಿಸೋದು, ಕತೆ ಮೆರವಣಿಗೆ ಮಾಡಿಸೋದು. ಮಾಡಿಸಿ ಜನ ಇಲ್ಲ ಹಂಗೆ ಭಾಳ ರೌಂಡ್ಸ್ ತಗೊಳ್ತಾ ಇದ್ದೆ. ಆಗ ರೌಂಡ್ಸ್ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ಕರ್ಬ್ ಆಯಿತು, ಏನು ರೌಡಿಸಮ್. ಅಷ್ಟೊತ್ತಿಗೆ ಏನಾಯಿತು, ನಮಗೆ ವೀನಸ್ ಸರ್ಕಸ್ಸು ಸಹ ಬಂತು ಅಲ್ಲಿ. ಎಲ್ಲಿ ವೀನಸ್ ಸರ್ಕಸ್, ದ ಗ್ರೇಟ್ ವೀನಸ್ ಸರ್ಕಸ್ ಅಂತ ಹೇಳಿದೆ. ಜಕ್ರಾಯನ್ ಕೆರೆನಲ್ಲಿ ಬಂದ್ಬಿಡ್ತು. ಆಗ ಬಂದು ಭಾಳ ಚೆನ್ನಾಗಿ ನಡೀತಾ ಇತ್ತು. ನಾವೆಲ್ಲ ಹೋಗ್ತಾ ಇದ್ವಿ ಆಗಾಗ. ನಮ್ಮ ಇವರು ಬಂಗಾರಪ್ಪ ಇದ್ರಲ್ಲ, ಆಗ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇದ್ದರು, ಅವನು ಕುಮಾರ್ ಬಂಗಾರಪ್ಪ, ಮತ್ತು ಅವನು ಇನ್ನೊಬ್ಬ ಇದ್ದಾನಲ್ಲ ಮಧು ಬಂಗಾರಪ್ಪ, ಇವರೆಲ್ಲ ಬಂದಿದ್ದರು ಒಂದ್ಸಲ ಸರ್ಕಸ್ ನೋಡೋಕ್ಕೆ. ಅವ್ರಿಗೆಲ್ಲ ಮುಂದ್ಗಡೆ ಕುಡಿಸಿ ಎಲ್ಲ ನೋಡಿಸ್ ಕಾಫಿ ತಿಂಡಿ ಎಲ್ಲ ಕೊಡಿಸ್ತಾ ಇದ್ವಿ. ಸಿ ದೋಸ್ ಡೇಸ್ ಚೆನ್ನಾಗಿತ್ತು. ಅದಾಗಿದ್ದು 7th February ಸುಟ್ಟೋಯ್ತು ಇದ್ದಕ್ಕಿದ್ದಂಗೆ. ವೀನಸ್ ಸರ್ಕಸ್ ಸುಟ್ಟೋಯ್ತು ರೀ ಪಾಪ. ಅದೇನಾಯಿತು, ಹೈ ಟೆನ್ಷನಲ್ಲಿ ಮೇಲ್ಗಡೆ ಇತ್ತು. ಆ ಒಂದು ಹೀಟ್ ಗೀಟ್ ಇದಾಗ್ತಾ ಆಗ್ತಾ ಆಗ್ತಾ ಕೆಳಗಡೆ ಬಂದಿದ್ದೆ, ಸುಟ್ಟೋಯ್ತು. ಸುಮಾರು 32 ಮಕ್ಕಳು ಸುಟ್ಟೋದ್ರು, ಸತ್ತೋದ್ರು. ಎಷ್ಟು? 32 ಮಕ್ಕಳು. ಈಗಲೂ ಅಷ್ಟೇ, ನಾವು ಸರ್ಕಸ್ ಅಂದರೆ ಏನಿದೆ ಮಕ್ಳಿಗೆ ಹೋಗಿ ಕುದುರೆ ಆಗಿದ್ರೆ ಅದು ಇದು ತೋರಿಸೋಣ ಅನಿಸುತ್ತೆ. ಆದರೆ ಅದು ನೆನಪು ಮಾಡಿಕೊಂಡ್ರೆ ಇದು ಅವತ್ತೊಂದು ದಿವಸ ನಮ್ಮ ಕೈಗಳೆಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟಿದ್ದು. ಆ ಹೆಣ್ಗಳೆಲ್ಲ ಇದು ಮಾಡೋದಕ್ಕೆ ದಿ ಚೇರ್ಸ್ ಬಿಕಮ್ಸ್ ದಿ ನಮಗೆ ಸ್ಟ್ರಕ್ಚರ್ಸ್ ಆಗೋಗ್ಬಿಟ್ಟಿದ್ದು. ತಗೋದು ಟೆಂಪೋದಲ್ಲಿ ಟಕ್ ಅಂತ ಹೇಳಿದೆ ಹಾಕೋದು. ಯಾವುದು? ಹಾಂ, ವಿನಸ್ ಸರ್ಕಸಲ್ಲಿ. ಆಮೇಲೆ ಬೇರೆ ರೆಸ್ಟ್ ಆಫ್ ದಮ್ ಎಲ್ಲ ದೊಡ್ಡವರು ಇದ್ರು, ಅವರೆಲ್ಲ ಸತ್ತೋಗ್ಬಿಟ್ರೆ ಡ್ಯೂ ಟು ಫ್ಲೇಮಲ್ಲೇ ಸತ್ತೋಗ್ಬಿಟ್ಟಿದ್ದೆ, ಬ್ಲ್ಯಾಕ್ ಸರಿ ಆಗ್ಬಿಟ್ಟಿತ್ತು. ಆ ಒಂದು ಇನ್ಸಿಡೆನ್ಸು ವಿನಸ್ ಸರ್ಕಸ್ದು ಇದು ಮಾಡಿಕೊಂಡ್ರೆ ಆಗ ಕುದೂರ್ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಹೇಳಿದೆ, ಒಂದು ದೊಡ್ಡ ಎನ್ಕ್ವೈರಿ ಆಗೋಯ್ತು. ಸಿಟ್ಟಿಂಗ್ ಜಡ್ಜು ಮಿಸ್ಟರ್ ಕುದೂರ್ ಅಂತ ಇದ್ದರು ಆಗ, ಹೈಕೋರ್ಟ್ ಜಡ್ಜು. ಎನ್ಕ್ವೈರಿ ತಗೋ, ನಾನು ಸ್ಟಾರ್ ವಿಟ್ನೆಸ್ಸಲ್ಲಿ. ನನಗೆ 3-4 ದಿವಸ ನನಗೆ ಇದಾಯಿತು, ಏನು ಕ್ರಾಸ್ ಆಯಿತು. ಆಗ ಇವರು ನಾನೇ ಇದ್ದರು, ನಮ್ಮ ಸಿ ವಿ ನಾಗೇಶ್ ಇದ್ದರು, ಇವರೆಲ್ಲ ಆಗ ಇನ್ನೂ ಬರ್ತಾಯಿದ್ರು ಆಗ, ಏನು ಮೇಲ್ಗಡೆ ಅವರು ಸಿ ಎಚ್ ಹನುಮಂತರಾಯ ಇವರೆಲ್ಲ ಅಡ್ವೊಕೇಟ್ಗಳು ಎಲ್ಲ ನಮಗೆ ಭಾಳ ಕ್ರಾಸ್ ಮಾಡ್ತಾಯಿದ್ರು. ಆಯಿತು, ಸ್ಟಿಲ್ ವಿ ಹ್ಯಾ ಗಾಟ್ ಗ್ರೇಟ್ ರೆಸ್ಪೆಕ್ಟ್. ಇವತ್ತಿನ ದಿವಸ ಸಿ ವಿ ನಾಗೇಶ್ ಸರ್ ನಮಗೆ ಬಂದು ಬರಬೇಕಲ್ಲಪ್ಪ, ಏ ಇವತ್ತಾಗಲ್ಲಪ್ಪ, ನೀನು ಯು ಕಮ್ ಆಫ್ಟರ್ 3 days ಆರ್ 4 days, ಐ ಆಮ್ ಗೋಯಿಂಗ್ ಟು ಸಮ್ವೇರ್. ಸಿ ವಿ ನಾಗೇಶ್ ಈಗ ಅವರು ನಾನೇ ಇವರೆಲ್ಲ ಆಗ ಇನ್ನೂ ಭಾಳ ಲೋ ಲೆವೆಲ್ಲಿದ್ದರು, ಈಗ ಹೇಳೋ ಹೈಯೆಸ್ಟ್ ಲೆವೆಲಲ್ಲಿದ್ದೆ ರೀಚ್ಡ್ ಆಗಿದೆ. ಆಮೇಲೆ ಏನಾಗೋಯ್ತು, ಒಂದು ದಿವಸ ಹೀಗೆ ಸ್ಟೇಷನ್ಗೆ ನೈಟ್ ರೌಂಡ್ಸ್ ಬಂದಿದ್ದೆ ನಾನು. ಬಂದ ತಕ್ಷಣ ಒಂದು ವೈರ್ಲೆಸ್ಸಲ್ಲಿ ಇದು ಬಂತು, ಏನಪ್ಪ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ, ಬೋರಿಂಗ್ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಅಂತ ಹೇಳಿದರು. ಯಾರೋ ಸತ್ತೋಗಿದ್ದಾನೆ, ಕುಡಿದಿದೆ ಅಂತ ಹೇಳಿದೆ. ನಾವು ಸುಮ್ಮನೆ ಇದು 5 ನಿಮಿಷ ಆಯಿತು, 5 ಜನ ಆಯಿತು, 10 ಜನ ಆಯಿತು, 50 ಜನ, 100 ಜನ ಅಂತ ಹೇಳಿದೆ. ಬರ್ತಾ ಆಯಿತು ಇನ್ಫಾರ್ಮೇಷನ್ನು ಇದರಲ್ಲಿ, ಎಲ್ಲರೂ ಆಫೀಸರ್ಸ್ ಯಾರು ಇದ್ದಾರೆ, ನೈಟ್ ರೌಂಡ್ಸ್ ಕಮ್ ಟು ದಿ ಡಿಸ್ಟ್ರಿಕ್ಟ್ ಬೋರಿಂಗ್ ಹಾಸ್ಪಿಟ್ಲ್ ಅಂತ ಹೇಳ್ತಾಯಿದ್ರು. ಚಿನ್ನಪ್ಪ ಗಾರ್ಡನಲ್ಲಿ ಲಿಕ್ಕರ್ ಕುಡಿದಿದ್ದೆ, ಅದು ಹುಚ್ಕಿಂಗ್ ಟ್ರಾಜಡಿ ಅಂತ ಅವನಿಗೆ ಆಗೋಯ್ತು ರೀ. 452 ಜನ ಸತ್ತೋದ್ರು ಕಳ್ಬಿಟ್ಟು. ಆಗ ನೀವು ಇನ್ನೂ ಹುಟ್ಟಿರಲಿಲ್ಲ. ಎಷ್ಟು? 452 ಜನ ಸತ್ತೋಗ್ಬಿಟ್ರಿ ರೀ ಅಲ್ಲಿ ಬೋರಿಂಗ್ ಹಾಸ್ಪಿಟ್ಲಲ್ಲಿ. ಎಲ್ಲಿ ನೋಡಿದ್ರೂ ಹೆಣಗಳೇ,
ಹೆಣಗಳೇ ಹೆಣಗಳು ಎಲ್ಲ. ಆಗ ನಮಗೇನು, ನಾವೊಂದು 10 ಜನಕ್ಕೆ ನಾವೊಂದು ಇವಾಗ ಎಲ್ಲ ಪೊಲೀಸ್ನವರೆಲ್ಲ ದೇ ರವಿ ಆಲ್ ರಶ್ ಟು ಬೋರಿಂಗ್ ಹಾಸ್ಪಿಟಲ್ ಫಾರ್ ಕಂಡಕ್ಟಿಂಗ್ ಇದು ಏನೋ ಇನ್ಕ್ವೆಸ್ಟ್ ಎಲ್ಲ ಕಂಡಕ್ಟ್ ಮಾಡೋಕ್ಕೆ ನಾವು ಹೋಗ್ತಾಯಿದ್ವಿ. ಏ ಬಾರೋ ಇಲ್ಲಿ ಬಾ ಇಲ್ಲಿ ಸೈನ್ ಹಾಕು ಅಂತ ಹೇಳ್ತಾಯಿದ್ದೆ. ಅವನಿಗೆ ಆಗ್ತಾಯಿದ್ದೆ. ಇನ್ನೊಂದು ಗಂಟೆ ನೋಡಿದ್ರೆ ಅವನು ಸಹ ಹೆಣಾಗಿ ಬರ್ತಾಯಿದ್ದ, ಅವನು ಕುಡಿತಾ ಇದ್ದ. ಹೀಗೆ ಆಗಿದೆ. ಆಗ ಏನು ಟಿ ವಿಗಳಿರಲಿಲ್ಲ, ಇದಿರಲಿಲ್ಲ. ಆಗ ಮಾರಿಮುತ್ತು ಅಂತ ಹೇಳಿದೆ, ಈಗಿದ್ದಾಳೆ ಈಗ. ಆಗ ಗೂಂಡ ಆ್ಯಕ್ಟು ಅದು ಇದು ಹಾಕಿ ಅವಳಿಗೆ, ಅವಳು ಕಾರ್ಪೊರೇಟ್ರು ಸಹ ಆಗಿ ಎಲ್ಲ ಆಗಿದ್ಲು ಅವಳು. ಮಾರಿಮುತ್ತು ಅಂತ ಹೇಳಿದ್ರೆ ಸ್ಟಿಲ್ ಈಸ್ ದೇರ್ ಎಲ್ಲಿ ಕೆ ಜಿ ಹಳ್ಳಿ ಲಿಮಿಟ್ಸಲ್ಲಿ. ಆಮೇಲೆ ಇನ್ನೊಬ್ಬ ಇದ್ದ ಯಾರು ಅಲ್ಲಿ ಫ್ರೇಜರ್ ಟೌನಲ್ಲೇ ಒಬ್ಬ, ಅವನ ಹೆಸರು ಸುಲ್ತಾನ್ ಅಮೀರ್, ಅಮೀರ್ ಸುಲ್ತಾನ್ ಅಂತ. ಅವನಿಗಿಬ್ಬರಿಗೂ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿದ್ಮೇಲೆ ಅಮೀರ್ ಸುಲ್ತಾನ್ ಅವನು ಹೀಸ್ಟು ಕ್ಯಾರಿ ಹೀಸ್ ದಿಸ್ ಥಿಂಗ್ ಯಾವುದು ಈ ಐ ಡಿ ಲಿಕ್ಕರ್ ಇದು ಮಾಡ್ತಾಯಿದ್ದ ಹೊಸಕೋಟೆ ಹತ್ರ. ಹೊಸಕೋಟೆ ಹತ್ರ ಮಾಡಿದ್ದೆ. ಅದರಲ್ಲಿ ಏನಾಯಿತು, ಕ್ಲೋರಾಲ್ ಹೈಡ್ರೇಟ್ ಅಂತ ಹೇಳಿದೆ ಒಂದು ಇದು ಬರುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಆ್ಯಂಡ್ ಇಟ್ ಅಟ್ಯಾಕ್ಸ್ ದಿ ಹಾರ್ಟ್, ಸತ್ತೋಗ್ಬಿಡ್ತಾರೆ. ಹಾಗೆ ಆಗಿದ್ದೆ. ಕಡೆಗೆ ಅವನು ಅವನಿಗೂ ಮತ್ತು ಇವರಿಬ್ಬರಿಗೂ ಅರೆಸ್ಟ್ ಮಾಡಿ ದೊಡ್ಡ ಕೇಸ್ ಆಗೋಯಿತು ಅಲ್ಲ, ಭಾಳ ದೊಡ್ಡ ಕೇಸ್ ಆಯಿತು. ಆಗ ಏನು ಹಾರ್ಡ್ಲಿ ಯಾವುದು ಟಿ ವಿಗಳಿರಲಿಲ್ಲ. ಆಗ ಐ ಆಮ್ ಟೆಲಿಂಗ್ 1981, ಆಗ ಟಿ ವಿಗಳು ಯಾವುದೂ ಇರಲಿಲ್ಲ. ಯಾವುದೋ ಒಂದು ಡಿ ಡಿ ಇತ್ತು, ಆ ಡಿ ಡಿನಲ್ಲಿ ಬಂದಿತ್ತು. ಆಗ ನೋಡಿ ಅವನು ಬಿ ಬಿ ಸಿನವನಿಗೆ ಹೋಯಿತು ಅದು ಸ್ಯಾಟಲೈಟ್ ಮುಖಾಂತರ. ಅವನು ಅಲ್ಲಿ ಪಬ್ಲಿಷ್ ಮಾಡಿಬಿಟ್ಟ ಅವನು ಬಿ ಬಿ ಸಿನವನು. ಬಿ ಬಿ ಸಿಗೆ ಹೋಯ್ತಾ ನ್ಯೂಸ್ ನೋಡಿ, ಅಲ್ಲಿವರೆಗೂ ಇಮ್ಮಿಡಿಯೇಟ್ ಸಹ ಹೋಯ್ತು. ಯಾರು ಹೇಳ್ತಾರೆ ಬಿ ಬಿ ಸಿನಲ್ಲಿ ಬಂದ್ಬಿಡ್ತು, ಬಿ ಬಿ ಸಿನಲ್ಲಿ ಬಂದ್ಬಿಡ್ತು ಅಂತ ಹೇಳಿದೆ. ನಮ್ಗೆ ಏನು, ನಾವು ಈ ಹೆಣಗಳೇ ತಾಕಿದ್ರೆ ನಾವು ಸ್ಪಾಟಲ್ಲಿ 3 days ವಿ ಸ್ಪೆಂಡ್. ಆಗ ಕಮಿಷನರ್ ಮಿಸ್ಟರ್ ನಿಜಾಮುದ್ದೀನ್ ಇದ್ರ, ಆಗ ನಮಗೆ ಎ ಸಿ ಪಿ ಆಗಿದೆ ಮಿಸ್ಟರ್ ಕೂರ್ಗಿ ಇದ್ದರು, ಕೂರ್ಗಿನವರು ಇದ್ದರು ಪಾಪ, ವೆರಿ ಗುಡ್ ಆಫೀಸರ್ ಅವ್ರಿಗೆ, ಐ ರಿಮೆಂಬರ್. ಆಯಿತು, ಅದಾಯಿತು, ಹುಚ್ಕಿಂಗ್ ಟ್ರಾಜಡಿ ಎಲ್ಲ ಆಗೋಯ್ತು. ಎಲ್ಲ ರೌಡಿಗಳ್ದು ಭಾಳ ಇದಾಗ್ತಾಯಿತ್ತು. ಶ್ರೀರಾಮಪುರದಲ್ಲಿ ನಮ್ಮ ಹೆಸರು ಅಂತ ಹೇಳಿದೆ ಎಲ್ಲರಿಗೂ, ಬೆಂಗಳೂರಲ್ಲಿ ಫೇಮಸ್ ಆಗೋಗಿತ್ತು. ಆಗ ದಟ್ಸ್ ಹೌ ಐ ಕೇಮ್ ಇನ್ ಟು ಲೈಟ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಅದರ್ವೈಸ್ ಲೈಕ್ ಎನಿ ಅದರ್ ಆಫೀಸರ್ ಐ ವುಡ್ ಹವ್ ಬೀನ್ ದಿಸ್ ಥಿಂಗ್ ಅಷ್ಟೇ. ಏನೋ ಒಂದು ಲೆವೆಲಲ್ಲಿ, ಒಂದು ಲೋ ಲೆವೆಲಲ್ಲಿ ಇರ್ತಾ ಇದ್ದೆ ಅಂತ ಕಾಣಿಸ್ತಾ ಇರಲಿಲ್ಲ. ಸೊ ಶ್ರೀರಾಮಪುರದ ಕೆಲಸಗಳು ನಿಮಗೆ ಕೆಲಸಗಳು ಇದ್ದಾರೆ, ದಟ್ ಹ್ಯಾಸ್ ಲಿಫ್ಟೆಡ್ ಬಿ ಅಪ್ ಇನ್ ಮೈ ಸರ್ವಿಸ್. ನನಗೂ ಒಂಥರ ಆಶ್ಚರ್ಯ ಆಗ್ತಾಯಿತ್ತು. ಏನಪ್ಪ ಇಷ್ಟೆಲ್ಲ ಮಾಡ್ತಾ, ನಾನು ನಮ್ಮ ಮಿಸ್ಸಸ್ ಸೆಕೆಂಡ್ ಶೋಗೆ ಪಿಕ್ಚರ್ಗೆ ಹೋಗ್ತಾ ಇದ್ವಿ ಅಲ್ಲ ಶ್ರೀರಾಮಪುರದಲ್ಲಿ. ಹಾಂ, ಶ್ರೀರಾಮಪುರಲ್ಲಿದ್ದಾಗೆ ಹೋಗಿದ್ದೆ ಮನೆ ಹತ್ರ, ಮನೆ ಬಲೇಶ್ವರದಲ್ಲಿತ್ತು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೆ. ಸೆಕೆಂಡ್ ಶೋಗೆ ಹೊಟ್ಟೋಗ್ತಾ ಇದ್ದೀವಿ ನಾವು. ಸೆಕೆಂಡ್ ಶೋಗೆ ಹೋಗಿದ್ದೆ, ಇಡು ಅಂದರೆ ನೈಟ್ ರೌಂಡ್ಸ್ ಕೂತ್ಕೋ ಬಾರಿ ಹಿಂದ್ಗಡೆ ಅಂತ ಹೇಳಿದೆ. ಏರಿಯಾ ರೌಂಡ್ ಹಾಕ್ಬಿಡ್ತಾ ಇದ್ದೆ ಮಿಸ್ಸಸ್ಸು. ಹಾಂ, ಹೆಂಡತಿ ಜೊತೆಗೆ, ಹೆಂಡತಿ ಜೊತೆ ನಮ್ಗೆ ಏನೇನು ಮಾಡಬೇಕು ಮತ್ತೆ ಜೀಪ್ ಇಲ್ಲ ಕಾಪ್ ಇಲ್ಲ. ಅಷ್ಟೊತ್ತಿಗೆ ನಮ್ಮಲ್ಲಿ ಏನಾಗೋಯ್ತು, ನಮ್ಮಲ್ಲಿ ಇವನು ರೌಡಿ ಇದ್ದಲ್ಲ ಯಾರು, ಕೊತ್ವಾಲ್ ರಾಮಚಂದ್ರ, ಇವಾಗ ಸ್ಟೇಯಿಂಗ್ ಇನ್ ರಾಮಚಂದ್ರಪುರ 3rd ಮೇನಲ್ಲಿ. ಅವನಿಂದ 2 ಸಲ ವಾರನ್ ಮಾಡಿದೆ, ನಾನು ಲಮಿಟ್ಸಲ್ಲಿ ಇರಬೇಡ, ನಿನಗೆ ಗೊತ್ತಿದೆ ನಾನು ಏನೇನೋದು, ನಿನಗೆ ಸಾಯಿಸ್ಬಿಡ್ತೀನಿ ನಿನಗೆ ಬಿಡ ಅಂತ ಹೇಳಿದೆ ಹೇಳಿದ್ದೆ. ಒಂದು ದಿವಸ ಆಯಿತು. ಒಂದು ದಿವಸ ರಾತ್ರಿ ಏನಾಯಿತು, ಒಂದು ಗಂಟೆಗೆ ನಾನು ಮತ್ತು ರಮೇಶ್ ಚಂದ್ರ ಆಯಿತು, ವೆರಿ ಡೈನಾಮಿಕ್ ಇನ್ಸ್ಪೆಕ್ಟರ್ಗೆ, ಈ ರಿಟೈರ್ಡ್ ಆಸ್ ಎನ್ SP ರಮೇಶ್ ಚಂದ್ರ ಇದ್ದರೆ, ರಮೇಶ್ ಚಂದ್ರ ನಾನು ಕಾನ್ಸ್ಟೇಬಲ್, ನಾನು ಮತ್ತು ರಮೇಶ್ ಚಂದ್ರ ಇಬ್ಬರೇ ಇರ್ತಾ ಇದ್ದಿತ್ತು. ಹಾಂ, ಈಗ ನಾವು ಬಂದ್ವಿ ಅಲ್ಲಿ ಲೇಕ್ ವ್ಯೂನಲ್ಲಿ ಐಸ್ ಕ್ರೀಮ್ ತಿಳ್ಕೊಂಡಿದ್ದೆ MG ರೋಡಲ್ಲಿ. ವಿ ಕೇಮ್ ಟು ದಿಸ್ ಥಿಂಗ್. ಆ ಹಿಂದಿರಿಗೆ ಓಕ್ಲಿಪುರಂ ಬಂದ್ವಿ. ಅಷ್ಟೊತ್ತಿಗೆ ಏನು ಮಾಡ್ದೆ, ಆಯಿಲ್ ಕುಮಾರ ಏನು ಮಾಡ್ದೆ, ಬುಲೆಟಲ್ಲಿ ಹೋಗ್ತಾ ಇದ್ದ. ಹೇ ರಮೇಶ, ಅವನು ಆಯಿಲ್ ಕುಮಾರ ಬುಲೆಟಲ್ಲಿ ಹೋಗ್ತಾ ಇದ್ದಾನಲ್ಲೋ, ಏನೋ ಆಗುತ್ತೆ ಇವತ್ತು, ವಿ ಶುಡ್ ಬಿ ವೆರಿ ಕೇರ್ಫುಲ್. ಹೇಗೆ ಹೋಗ್ತಾ ಇದ್ದೆ ನೋಡು, ಅವನು ಹೋಗ್ತಾ ಇದ್ದಾರೆ ಮುಂದಗಡೆ ದೇವಿ ಥಿಯೇಟರ್ ಹತ್ರ ಅಂತ ಹೇಳಿದೆ. ಆಗ ಏನಾಗೋಯ್ತು, ನಾವು ವಿ ವೆಂಟ್ ಟು ಸುಜಾತ ಥಿಯೇಟರ್. ಈಗ ಇದೆ ಸುಜಾತ ಥಿಯೇಟ್ರು, ಅಲ್ಲಿ ಹೋಗಿದ್ದೆ. ಒಂದು ರೂಮ್ ಇತ್ತು ಅಲ್ಲಿ ಮೇಲ್ಗಡೆ ಇತ್ತು. ಅಷ್ಟೊತ್ತಿಗೆ ಏನಾಯಿತು, 2:30 ಬಾಂಬ್ಗಳು ಹಾಕೋ ಶಬ್ದ ಶುರು ಆಗೋಯ್ತು. ಜಯರಾಜ್ ಕಡೆಯವರು ಎಲ್ಲಿ, ಇವನ ಮನೆ ಹತ್ರ ಎಲ್ಲ ಬಾಂಬ್. ಏ ನೋಡಿದ್ ನಾನು ಹೇಳಿಲ್ವಾ, ಆಯಿಲ್ ಕುಮಾರ ಬಂದ ಏನೋ ಆಗುತ್ತೆ, ನೋಡು ಕೊತ್ವಾಲ್ ರಾಮಚಂದ್ರ ಮನೆ ಹತ್ರ ಬಾಂಬ್ಗಳು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದೆ. ಟಕ್ ಅಂತ ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಒಂದು ದೊಡ್ಡ ಬೋರಿ ಇದೆ ಇನ್ನೂ, ಆ ಬೋರಿನಲ್ಲಿ ಬಿದ್ದಿದೆ ಕೊತ್ವಾಲ್ ರಾಮಚಂದ್ರ, ಎಸ್ಕೇಪ್ ಆಗ್ಬಿಟ್ಟ. ಅವತ್ತೇ ಲಾಸ್ಟ್ ಕೊತ್ವಾಲ್ ರಾಮಚಂದ್ರ ನಮ್ಮ ಲಿಮಿಟ್ಸ್ಗೆ ಬಂದಿದ್ದು. ಶ್ರೀರಾಮಪುರ ಮತ್ತೆ ಬರಲಿಲ್ಲ. ಅವನಿಗೆ ಗೊತ್ತಾಗೋಯ್ತು, ನಾನು ಮೊದಲೇ ವಾರನ್ ಮಾಡಿದ್ನಲ್ಲ, ನೀನು ಇದ್ರೆ ನಾನು ಮತ್ತೆ ಇದಾಗೋಯ್ತು ಅಂತ ಹೇಳಿದೆ. ಕಡೆಗೆ ಏನಾಗೋಯ್ತು, ಮತ್ತೆ ಬರಲಿಲ್ಲ, ಇದಾಗೋಯ್ತು. ಒಂದು ದಿವಸ ಏನಾಗೋಯ್ತು, ನಮಗೆ ಮೆಸೇಜ್ ಬಂದಿತ್ತು, ಏನೋ ಯು ಹ್ಯಾವ್ ಟು ಅರೆಸ್ಟ್ ಕೊತ್ವಾಲ್ ರಾಮಚಂದ್ರ ಅಂತ ಹೇಳಿದೆ. ಯಾಕಪ್ಪ ಅಂತ ಹೇಳಿದೆ, ನಾವು ಸ್ವಲ್ಪ ಡೀಟೇಲ್ ಕೇಳಿದಾಗ ಅವನೇನು ಮಾಡ್ದೆ ಬದಮಾಷು. ಒಂದು ದಿವಸ ಹೋಗಿದ್ದೆ, ಈ ಜನತಾ ಮಾರ್ಕೆಟ್ ಇದೆ ಇದರಲ್ಲಿ ಸದಾಶಿವನಗರದಲ್ಲಿ, ಅಲ್ಲಿ ನಮ್ಮ ಇವರು ಮುಖ್ಯಮಂತ್ರಿ ಆಗಿದ್ದರು ಯಾರು, ಅರಸು ಅಲ್ಲ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು. ಅವ್ರ ಮಗಳು ಒಂದು ಶಾಪ್ ಇಟ್ಕೊಂಡಿದ್ಲು,
ಏನೋ ಟೂರಿಸಮ್ದು ಟೂರಿಸ್ಟು ಅದಿದ್ದು ಅಲ್ಲಿ ಹೋಗಿ ಅವನಿಗೆ ಥ್ರೆಟ್ ಮಾಡಿದ್ದ ಅವನು. ಐ ನನಗೆ ದುಡ್ಡು ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿದ್ದೆ ಥ್ರೆಟ್ ಮಾಡಿದ್ದ ಅವನು. ಇಲ್ಲಾಂದರೆ ನಿಮ್ಮ ಮನೆ ನುಗ್ತೀನಿ ನಿಮ್ಮ ಅಪ್ಪನಿಗೆ ಹೊಡಿತೀನಿ ಅಂತ ಹೇಳಿದ್ದ ಅವನು. ಅವಳಿಗೆ ಹೆದರ್ಕೊಂಡಿದ್ದೆ ಅವಳೇನು ಮಾಡಲು. ಆಗಿನ ಕಾಲದಲ್ಲಿ ಫೋನ್ಗಳು ಆ ಮನೆಯಿಂದ ಇಲ್ಲೊಂದು ಫೋನು ಅಲ್ಲಿದ್ದಾನೆ ಕನೆಕ್ಷನ್ ತೊಗೊಂಡಿದ್ರು. ಆಯಿತು ಅಂತ ಹೇಳಿದೆ. ನಾವು ಒಂದು ಡಬ್ಲ್ಯೂ ಪಿ ಸಿ ಇವರಿದ್ದರು ಯಾರು ಭಾಳ ವರ್ಷಗಳಾಯಿತು ಸಿದ್ದಮ್ಮ ಅಂತ ಹೇಳಿದ್ದೆ. ಅವಳಿಗೆ ಒಂದು ರಿವಾಲ್ವರ್ ಕೊಟ್ಟಿದ್ದೆ ಹಾಕಿದೆ. ಶಿ ವಾಸ್ ಅ ವೆರಿ ಡೇರ್ ಡೆವಿಲ್ ಆಫೀಸರ್ ಆಗಿದ್ದು. ಶಿ ರಿಟೈರ್ಡ್ ಆಸ್ ಎ ಡಿ ಎಸ್ ಪಿ ಫ್ರಮ್ ಸಿವೋಡಿ. ಹಾಂ ಇದೆ ಇದ್ದಾಳೆ ಅವಳು ವೈಟ್ ಫೀಲ್ಡಲ್ಲಿ ಎಲ್ಲೋ ಇದ್ದಾಳೆ ಇನ್ನ ಸಿದ್ದಮ್ಮ ಅಂತ ಹೇಳಿದ್ದೆ. ಶಿ ಇಸ್ ಎ ವೆರಿ ಡೇರ್ ಡೆವಿಲ್ ಆಫೀಸರ್ ಇದಾಗಿದ್ಲು ಅವಳು. ಬರಲಿ ಸಾರ್ ನಾನು ಹೊಡೆದಾಕ್ ಬಿಡ್ತೀನಿ ಅಂತ ಹೇಳಿದ್ರೆ ಒಂದು ದಿವಸ ಇವನು ಕೊತ್ತಲ ರಾಮಚಂದ್ರ ಏನು ಮಾಡ್ದೆ ಮೋಟರ್ ಸೈಕಲಲ್ಲಿ ಹೋಗಟ್ರೆ ಏಯ್ ನಿನಗೆ ಹೊಡೆದಾಕ್ ಬಿಡ್ತೀನಿ ಇದರಲ್ಲಿ ಅದೇ ಹೊರಬಿಟ್ಟಿದ್ದ. ಸಿ ದಟ್ ವಾಸ್ ದಿ ಬ್ರೇವರಿ ಆಫ್ ದಟ್ ಲೇಡಿ ಸಿದ್ದಮ್ಮ. ಹಾಂ ಅಷ್ಟೊಂದು ಕಾನ್ಸ್ಟೇಬಲ್ ಆಗಿದ್ರೇನು ಬಟ್ ಕಾನ್ಸ್ಟೇಬಲ್ ಶಿ ವಾಸ್ ಎ ಕಾನ್ಸ್ಟೇಬಲ್. ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ ಯಾರಿಗಪ್ಪ ಹಾಕೋದು ಏನು ಮಾಡೋದು ಅಂತ ಹೇಳಿದ್ರೆ ಅವಳು ಅವನೊಂದು ರಿವಾಲ್ವರ್ ಕೊಟ್ಟು ಮಾಡಿದ್ರೆ ಅವಳು ಭಾಳ ಜೋರಾಗಿದ್ಲು. ಆಗ ನಮ್ದೆಲ್ಲ ವಿಷಯ ಗೊತ್ತಾಗಿತ್ತು. ಆಗ ಇವನು ಕೊತ್ವಾಲ್ ಏನು ಮಾಡಿದ್ದ ಒಂದು ದಿವಸ ಸಿ ಎಮ್ ಮನೆಗೆ ಜಂಪ್ ಹೊಡೆದ. ಕೃತಿಕಾ ಅಂತ ಹೇಳಿದ್ದೆ ಮನೆ ಇದೆ ಸ್ಟಿಲ್ ಇಟ್ ಇಸ್ ದೇರ್ ಇನ್ ಸದಾಶಿವನಗರ ರೋಡಲ್ಲಿ. ಅಲ್ಲಿ ಹೋಗಿದ್ದೆ ಅವ್ನು ಜಂಪ್ ಹೊಡೆದು ಒಳಗಡೆ ಹೋಗಿದ್ದೆ ಅಂತ ಇಟ್ಟ ಒಂದು ಟ್ಯಾಗರು. ನಾನು ಸುದ್ದಿಗೆ ಏನಾರ ಬಂತು ನನಗೆ ಇದು ಮಾಡ್ತು ಅಂತ ಹೇಳಿದ್ರೆ ನಾನು ನಿಮ್ಗೆ ಬಿಡೋದಿಲ್ಲ ಅಂತ ಹೇಳಿದೆ. ಹೇಳಿದೆ ಅವನಿಗೆ ಥ್ರೆಟ್ ಕೊಟ್ಟಿದ್ದೆ ಜಂಪ್ ಹೊಡೆದಿದ್ದೆ ಹೊಟ್ಟಾಬಿಟ್ಟ ಹೆಗಡೆಯವ್ರಿಗೆ. ಆಗ ರಾಮಕೃಷ್ಣ ಹೆಗಡೆ ಅವರು ಅನೌನ್ಸ್ಮೆಂಟ್ ಮಾಡಿದ್ರು. ಆಗ ಕಮಿಷನರ್ ಇವರಿದ್ದರು ಯಾರು ನಿಜಾಮುದ್ದೀನ್. ಅವ್ರು ಇಮಿಡಿಯೇಟಾಗಿ ಒಂದು ಟೀಮ್ ಮಾಡಿದೆ. ನಾನು ನಾಗರಾಜಯ್ಯ ರವೀಂದ್ರ ಪ್ರಸಾದ್ ರಮೇಶ್ ಚಂದ್ರ ಇವ್ರಿಗೆಲ್ಲ ಫೋನ್ ಇದು ಮಾಡಿದ್ದೆ. ಅವನು ಏನೇನು ಮಾಡಿ ಅವನಿಗೆ ಹಿಡಲೇಬೇಕು ಅಂತ ಹೇಳಿದೆ ಹೇಳಿದ್ರು. ಆಗ ಅವನಿಗೆ ಕಂಪ್ಲೀಟಾಗಿ ನೋಡಿರೋದು ನಾನೊಬ್ಬನೇ. ಯಾರಿಗೆ ಕೊತ್ವಾಲಿನಿಗೆ. ಕೊತ್ವಾಲಿನಿಗೆ ಮೂರು ಸಲ ನಾನು ಹಿಡಿದಿದ್ದೆ ಅವನಿಗೆ ಶ್ರೀರಾಮಪುರ ಪೊಲೀಸ್ ಸ್ಟೇಷನಲ್ಲಿ. ಒಂದ್ಸಲಿ ನಾನೇನು ಮಾಡಿದೆ ಹಿಡಿದಿದ್ದೆ ಆಗೋಯ್ತು ಎಲ್ಲ. ಅವನೇನು ಬೆಳಿಗ್ಗೆ ಎಲ್ಲ ಅವತ್ತಿನ ದಿವಸ ಆಗಸ್ಟ್ 18th ಬೆಂಗಳೂರು ಬಂದಿತ್ತು. ಆಗ ಭಾಳ ಜನ ರೌಡೀಸ್ ಎಲ್ಲ ಒಳಗಡೆ. ಆಗ ರೌಡೀಸ್ಗೆಳಿದ್ರೆ ಒಳಗಡೆ ಬಂದ್ಬಿಡೋರು. ಏಯ್ ಬಂದ್ಬಿಡೋಲ್ಲ ಅಂತ ಹೇಳಿದ್ರೆ ಸಹ ಬಂದ್ಬಿಡೋರು. ಸಿ ದಟ್ ವಾಸ್ ದಿ ಟೋನ್ ದಟ್ ಐ ಹ್ಯಾಡ್ ಎಮ್. ಒಂದು ಅವಾಜ್ ಹಾಕಿದ್ರೆ ಎಲ್ಲ ರೌಡಿಗಳು ಒಳಗಡೆ ಬಂದ್ಬಿಡೋರು. ಆಗ ನಿಯರ್ಲಿ ಹತ್ತತ್ರ 100-150 ರೌಡೀಸ್ ಒಳಗಡೆ ಇದ್ದರು ಇನ್ಕ್ಲೂಡಿಂಗ್ ಕೊತ್ವಾಲ್ ರಾಮಚಂದ್ರ. ಸ್ಟೇಷನಲ್ಲಿದ್ದ ಸ್ಟೇಷನಲ್ಲಿದ್ದಮೇಲೆ ಆಮೇಲೆ ಬೆಳಿಗ್ಗೆ ಏನು ಮಾಡಿದೆ ಹೋದೆ. ಹೋಗಿದ ತಕ್ಷಣ ಎ ಸಿ ಪಿ ಬಂದರು. ಹೇಳ್ರಿ ಅವನು ಅಂತ ಹೇಳಿ. ಯಾರು ಸರ್? ಕೊತ್ವಾಲ ರಾಮಚಂದ್ರ. ಕೊತ್ವಾಲ ರಾಮಚಂದ್ರ ಸರ್ ಅವನಲ್ಲಿದ್ದಾನೆ ಸರ್. ಎಲ್ಲಿ? ಅವನು ಒಳಗಡೆ ಲಾಕಪ್ಪ, ಹೊರಗಡೆ ಬಿಡ್ರಿ ಅವನಿಗೆ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಇದಾಯಿತು. ಏನಪ್ಪ ಇಷ್ಟು ರೌಡಿಗಳ ಮುಂದೆ ಅವನಿಗೆ ಬಿಡ್ಬೇಕಲ್ಲ. ಏಯ್ ಕೊತ್ವಾಲ ಬಾರೋ ಹೊರಗಡೆ ಅಂತ ಹೇಳಿದೆ. ಚಡ್ಡಿನಲ್ಲಿ ಬಂದ. ಏಯ್ ಡ್ರೆಸ್ ಹಾಕೋ, ಡ್ರೆಸ್ ಹಾಕ್ಸಿ ಅಂತ ಹೇಳಿದ. ಡ್ರೆಸ್ ಹಾಕಿಸ್ದೆ. ಆಮೇಲೆ ಆಗ ಏನಾಗುತ್ತೋ ಇವನಿಗೆ ಬಿಟ್ಟು ಕಳಿಸ್ಬಿಡಿ ಅಂತ ಹೇಳಿದ್ರು. ಸಿ ನಮಗೂ ಸ್ವಲ್ಪ ಇದಾಗುತ್ತೆ. ಹಾಂ ಎ ಸಿ ಪಿ ಬಿಟ್ಟು ಕಳಿಸ್ರಿ ಅವನಿಗೆ. ಆಗ ಏನಾಗುತ್ತು ಪುಟ್ಟರಾಜ್ ಅಂತ ಹೇಳಿದೆ ಒಬ್ಬ ಬಸಂಗುಡಿನಲ್ಲಿ ಕಾಂಗ್ರೆಸ್ ಲೀಡರ್ ಇದ್ದ. ಅವನು ಭಾಳ ದೊಡ್ಡ ಜೋರಾಗಿದ್ದ. ಅವನು ಪುಟ್ಟರಾಜು ಅಂತ ಹೇಳಿದೆ. ಅವನು ದೊಡ್ಡ ಮನೆ ಎಲ್ಲ ಇತ್ತು. ಅವನ ಇನ್ಫ್ಲೂಯೆನ್ಸಲ್ಲಿ ಬಂದ್ಬಿಟ್ಟಿತ್ತು. ಇದಾನೋ ಇಲ್ಲೋ ಪುಟ್ಟರಾಜು ಎಲ್ಲ. ಆಗ ಒಂದು ಮನೆ ಯಾವ ರೋಡಲ್ಲಿದೆ ಗೊತ್ತಿಲ್ಲ. ಆಮೇಲೆ ಏನಾಗೋಯ್ತು ಕಡೆಗೆ ನಾವು ಬಿಟ್ಟು ಕಳಿಸ್ಬಿಟ್ವಿ ಅವನಿಗೆ. ಏಯ್ ಕೊತ್ವಾಲ ಸಾಹೇಬ್ರು ಹೇಳೋದ್ರಿಂದ ಬಿಟ್ಟು ಗಲಾಟೆ ಗಲಾಟೆ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದೆ. ದಟ್ ಇಸ್ ಸೆಕೆಂಡ್ ಟೈಮು ಥರ್ಡ್ ಟೈಮು ಒಟ್ಟು 3 times ನಾನು ಐ ಇಂಟರ್ಸೆಪ್ಟೆಡ್ ಹಿಮ್. ನನಗೆ ಚೆನ್ನಾಗಿ ನೋಡಿದ್ದೆ ಆಗ. ಆಮೇಲೆ ಕೇಳಾಗೋಯ್ತು ನಮಗೆ ಈಗ ಯಾವಾಗ ಇವ್ರು ಹೇಳಿದ್ರು ಕಮಿಷನ್ ಹೇಳಿದ್ರು. ಆಗ ಅವಿ ಸುತ್ತಾಡಿದ್ವಿ ನಾವು, ಭಾಳ ಸುತ್ತಾಡಿದ್ವಿ ನಾವು ಡೇಸ್ ಟುಗೆದರ್. ನಾವು ನಿದ್ದೆ ಮಾಡ್ತಾ ಇರಲಿಲ್ಲ. ನಾವು ಬೆಳಗ್ಗೆ ರಾತ್ರಿ ಎಲ್ಲ ಮಲಗಿದ್ದೆ. ರಾತ್ರಿ ಎಲ್ಲ ಆಪರೇಷನ್ ಆಗ್ತಾಯಿತ್ತು. ಬೆಳಗ್ಗೆ ಬಂದು ಕಬ್ಬನ್ ಪಾರ್ಕ್ ಹತ್ರ ಒಂದು ಎಲ್ಲ ಒಂದು ಸೇರಿಕೊಂಡಿದ್ದೆ. ನೆಕ್ಸ್ಟ್ ಆಪರೇಷನ್ ಏನು ಅಂತ ಹೇಳಿದ್ರು ಒಂದು ವೆಹಿಕಲ್ ಬೇಕಲ್ಲ ಸಾರ್ ಅಂತ ಹೇಳಿದ್ರು. ಒಂದು ವೆಹಿಕಲ್ ಇಲ್ಲದ್ರೆ ಯಾರೋ ಒಬ್ಬರು ಆಗ ರಾಜಕೀಯದವರು ಇದ್ದರು ಎಲ್ಲಿ ಮುಂಡ್ರೆಡ್ಡಿಪಾಳದಲ್ಲಿ. ಅವ್ರದ್ದೊಂದು ಫಿಯೆಟ್ ಕಾರ್ ಇತ್ತು 906. ಆ ಫಿಯೆಟ್ ಕಾರನ್ನು ತೊಗೊಂಡಿದ್ದೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅಲ್ಲ ಸೌ ಅವರ್ ಆಪರೇಷನ್ ಗೋಸ್ ಬೇಕೇ ಬೇಕಾಗಿದ್ದಿಲ್ಲ ಅಂತ ಹೇಳಿದೆ. ನಾವು ಅದನ್ನು ತೊಗೊಂಡಿದ್ದೆ. ನಾವು ಸುತ್ತಾಡ್ತಾ ಇದ್ವಿ ಅದು ಸುದ್ದಿಗುಂಟೆ ಪಾಳ್ಯ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಏರಿಯಾಗಳು ಸುತ್ತ. ಬಿಕಾಸ್ ಹಿ ವಾಸ್ ವೆರಿ ಉಮನೈಸರ್ ಇದ್ದ ಅವನು. ಕೊತ್ವಾಲ? ಹಾಂ ಕೊತ್ವಾಲ. ಬೇರೆ ಏನೂ ಇಲ್ಲ, ಕುಡಿತಾ ಇರಲಿಲ್ಲ, ಸಿಗರೇಟ್ ಇಲ್ಲ, ಏನಿಲ್ಲ. ಬುಲೆಟಲ್ಲಿ ಅವನು ಶಫಿ ಅಂತ ಹೇಳಿದೆ. ಈಗಲೂ ಈಗ ಅವನದು ಮೊದಲು ಇದಿತ್ತು ಏನೋ ಆ ಶಿವಾಜಿನಗರ ಡೌನಲ್ಲಿ ಅವನೊಂದು ಶಾಪ್ ಇತ್ತು, ಮೋಟರ್ ಸೈಕಲ್ ಶಾಪ್ ರಿಪೇರಿದು. ಅವನು ಪರ್ಮನೆಂಟ್ ಗಿರಾಕಿ ಟಕ್ ಅಂತ ಹೋಗಿದಾಗ ನಿಲ್ಸಿದ ತಕ್ಷಣ ಅವನ್ನೆಲ್ಲ ಎಲ್ಲ ಚೆಕಪ್ ಮಾಡ್ಕೊಂಡಿದ್ದೆ ಎಲ್ಲ. ಮೋಟರ್ ಸೈಕಲ್ 24 ಗಂಟೆ 24 hours ಫುಲ್ ಟ್ಯಾಂಕ್ ಇಡ್ತಾ ಇದ್ದ. ಯಾರು? ಕೊತ್ವಾಲ. ಈ ಕೊತ್ವಾಲಿನಿಗೆ ಏನು ಮಾಡೋದು, ಹಿಡೋದಕ್ಕೆ ಕಷ್ಟ ಆಯಿತು. ಆ ಶಫಿಗೆ ಎಲ್ಲ ಕರ್ಕೊಂಡು ಬಂದು ಎಲ್ಲ ಇದು ಮಾಡಿದ್ರೆ ಅವ್ರಿಗೆ ಬಾರ ಆಯಿಸ್ತಮ್ಮ ಬೋಲ್ತಾ ಸಾಮ್ ಇನ್ನೊಂದ್ಸಲಿ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಆ ಶಫಿ ಹೇಳಿದ್ದ. ಕಡೆಗೆ ನಾವು ಅವನಿಗೂ ವೆಯ್ಟ್ ಮಾಡಿದೆ. ಒಂದು ದಿವಸ ಹೀಗೆ ನಾವು ಸುತ್ತಾರ ಅವಾಗ ಸರ್ ಈಗ ಇವನು ಇದಕ್ಕೆ ಬರ್ತಾನೆ ಯಾವುದು
ಹರ್ಷ ಹೋಟ್ಲು ಮುಂದೆ ಒಂದು ಕ್ಲಬ್ ಇತ್ತು. ಆ ಕ್ಲಬ್ ಹೆಸರು ಮರ್ತುಬಿಟ್ಟೆ ರೀ. ಸಿ ಮೋರ್ ದ್ಯಾನ್ 35 ಆ ಕ್ಲಬ್ಗೆ ಬರ್ತಾನೆ ಸರ್ ಅಂತ ಹೇಳಿದೆ. ರಾತ್ರಿ ಹೊತ್ತು ಬರ್ತಾನೆ ಅವನು ಅಲ್ಲಿ ದುಡ್ಡು ಇಸ್ಕೊಂಡು ಹೋಗೋದಕ್ಕೆ. ಸರಿ ಅಂತ ಹೇಳಿದ್ರೆ ನಾವು ಕಾರಲ್ಲಿ ಅಟ್ಯಾಕ್ ಮಾಡೋಕ್ಕೆ ಹೋದ್ವಿ ನಾವು. ಅಷ್ಟೊತ್ತಿಗೆ ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ರು ಬರ್ತಾಯಿದ್ದಾರೆ ಅಂತೇಳಿ ಅಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಟ್ಟ. ಬಾಂಬೆ ಕ್ಲಬ್ ಅಂತ ಹೇಳಿದ್ದೆ ಇತ್ತು. ಆಗ ಅವನು ಎಸ್ಕೇಪ್ ಆಗಿಬಿಟ್ಟ. ಆಮೇಲೆ ನಾವು ರಾತ್ರಿ ಹಗಲು ಇದು ಮಾಡ್ಕೊಂಡಿದ್ದೆ. ಅವನು ಇನ್ಫಾರ್ಮೇಷನ್ ಕೊಟ್ಟು ಸರ್ ಅವ್ನು ಊರಿಗೆ ಹೊಟ್ಟೋಗ್ಬಿಟ್ಟ ಸರ್ ಅವನು ಊರಲ್ಲಪ್ಪ ಅಂತ ಶಿವಮೊಗ್ಗ ಅಂದ ಶಿಕಾರಿಪುರ ಅಲ್ಲಿದೆ ಅಂತ ಹೇಳಿದ್ರು. ಸರಿ ನೈಟ್ ಏ ನೈಟ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ದಿಸ್ ಶಿಕಾರಿಪುರ. ಹೌದು ಅದೇ ಫಿಯೇಟಲ್ಲೇ. ಏನು 4-5 ಜನ ಕೂತ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಏ ಊಟ ಇಲ್ಲ, ನಿದ್ದೆ ಇಲ್ಲ, ಎಲ್ಲ ಸಿಕ್ಕಿದ್ ಒಂದು ಹತ್ತು ತಿನ್ಕೊಂಡಿದ್ದೆ ಹೋಗ್ತಾ ಇದ್ವಿ. ಕಡೆಗೆ ವಿ ರೀಚ್ ದಿಸ್ ಥಿಂಗ್ ಎಲ್ಲಿಗೆ ಶಿವಮೊಗ್ಗ ಅಂದ ಹೋಗಿ ಪೊಲೀಸ್ನವ್ರಿಗೆ ಎಲ್ಲ ವಿಚಾರಣೆ ಮಾಡಿ ಸರ್ ಅವನು ಚಂದ್ರ ಸರ್ ಅವನು ಕೊತ್ವಲ ಅಲ್ಲ, ಇಲ್ಲಿ ಚಂದ್ರ ಅಂತ ಹೇಳಿದ್ರೆ ರೌಡಿ ಶೀಟ್ ಇದೆ ಸರ್ ಅವನು ಅಂತ ಹೇಳಿದ್ರು. ಇಲ್ಲಿ ಫೇಮಸ್ಸು ಬಂಗಾರಪ್ಪ ಅವ್ರಿಗೆ ಕ್ಲೋಸ್ ಇದೆ ಸರ್ ಅಂತ ಇದ್ದ. ಇಟ್ಸ್ ಔಟ್ ಡೇಸ್ ಯು ಆರ್ ಗೋಯಿಂಗ್ ಆನ್. ಆಮೇಲೆ ಸರಿನಪ್ಪ ಇಲ್ಲಿ ಎಲ್ಲಿರ್ತಾನೆ, ಶಿಕಾರಿಪುರದಲ್ಲಿರ್ತಾನೆ ಸರ್, ಹೋಗಿ ಅಲ್ಲಿಗೆ ಸಿಗ್ತಾನೆ ಅಲ್ಲಿ ಅಂತ ಹೇಳಿದ್ರು. ನಾವು ಅಲ್ಲಿಂದಾನೆ ಅರ್ಲಿ ಮಾರ್ನಿಂಗ್ ನಾವು ವಿ ಲೆಫ್ಟ್ ಅಟ್ 5:00 ಹೋಗಿದ ತಕ್ಷಣ ಅಲ್ಲಿ ಹೋಗ್ತಾ ಇದ್ವಿ. ಶಿಕಾರಿಪುರ ಅವ್ನ ಮನೆಯಿಂದ ಒಂದು 3-4 kilometers ಇರುವಾಗ ಅವನ ತಮ್ಮ ನರಸಿಂಹ ಅಂತ ಇದ್ದ. ತಮ್ಮ ನರಸಿಂಹ ಅಂತ ಅವನಿಗೆ ಶ್ರೀರಾಮಪುರದಲ್ಲಿದ್ದ. ನಾನು 2-3 ಕೇಸ್ ಹಾಕಿದ್ದೆ. ಏಯ್ ನರಸಿಂಹ ಬಾರೋ ಇಲ್ಲಿ ಅಂತ ಕರೆದೆ. ಅವನು ಏನಣ್ಣ ಇಲ್ಲಿ ಇಲ್ಲಿವರೆಗೂ ಬಂದಿದ್ದೀಯಾ ಏನು? ಏ ಇಲ್ಲ ಅಣ್ಣ ಅವರು ಕರೆದಿದ್ದಾರೆ. ಎಲ್ಲೋ ಅವನು ಚಂದ್ರ ಅಂತ ಹೇಳಿದೆ. ಮಲಗಿದಾನಣ್ಣ ಅಂತ ಹೇಳಿದೆ. ಟಪ್ ಅಂತ ಹೇಳಿದೆ. ಹಿಡ್ಕೊಂಡಿದ್ದೆ ಒಳಗಡೆ ಹಾಕ್ಕೊಂಡ್ವಿ ನಾವು ನರಸಿಂಹನ. ಸೊ ಯಾರಿಗೆ ನರಸಿಂಹನಿಗೆ. ಅವ್ನು ನೋಡ್ತಾರೆ ನಾವೆಲ್ಲ ಪೊಲೀಸ್ನವರು ಎಲ್ಲ ಇದ್ದಾರೆ, ನಿಮ್ಮ ಅಣ್ಣ ರಾ ಇವನು ಕೊತ್ವಾಲ ಅಂತ. ಸರ್ ಅಲ್ಲಿ ಮನೇಲಿ ಮಲಗಿದ್ದಾನೆ ಸರ್ ಅಂತ ಹೇಳ್ದ. ಸಾರಿ ತಾವಣಿದ್ದೆ ಸೀದಾ ಹೋದೆ ಆ ಮನೆ ಹತ್ರ. ಮನೆ ಒಳಗಡೆ ಹೋಗಬೇಕು ಅಂದರೆ ದೊಡ್ಡ ಬಾವಿ ಇಲ್ಲಿ, ಈ ಹಳ್ಳಿನಲ್ಲಿ ಬಾವಿ ಇರುತ್ತಲ್ಲ ವಿಥೌಟ್ ಇದು ಕಾಂಪೌಂಡ್. ಅವಾಗ ಅಲ್ಲಿ ಹೋದ್ವಿ. ಹೋಗೋ ಅಷ್ಟೇ ನಮ್ಮ ನಾವು ಅಬೌಟು ಹೊಟ್ಟಾಬಿಡ್ತಾ ಇದ್ವಿ ಬಾವಿ ಒಳಗಡೆ. ಸರ್ 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 ಅಲ್ಲಿ ಬಾವಿ ಇದೆ ಅಂತ ಹೇಳಿದೆ. ಹಿಂದ್ಗಡೆ ರವಿ ಹೇಳ್ದ, ನಿಲ್ಸ ಕಾರ್ ಬ್ರೇಕ್ ಹಾಕಿದ್ರೆ ಒಂದು 2-3 ಹೆಜ್ಜೆ ಬಿದ್ದೋಗ್ಬಿಡ್ತಾ ಇದ್ವಿ. ಕಾರ್ ನಿಲ್ಸಿದೆ. ಇಮಿಡಿಯೇಟಾಗಿ ನಾವು ಸ್ಟಾಕೊಂಡು ಒಳಗಡೆ ಹೋಗ್ತಾ ಮಲ್ಕೊಂಡಿದ್ದ. ಇನ್ನು ಅಟ್ವಾ ರೌಂಡ್ ಅಬೌಟ್ 7:30 ಏನು 7:38 ಆಗ ಅವ್ನಿಗೆ ಹೋಗಿದ್ದೆ ಗಬಕ್ ಅಂತ ಹಿಡ್ಕೊಂಡಿದ್ದೆ. ಸೀದಾ ಬಂದ್ವಿ ಬೆಂಗಳೂರಿಗೆ. ಸಿ ಸೌ ಅವರ್ ಆಪರೇಷನ್ ವಾಸ್ ಗೋಯಿಂಗ್ ಆನ್. ಕರ್ಕೊಂಡ್ಬಂದಿದ್ದೆ ಅವನಿಗೆ. ಇಲ್ಲಿ ಎಲ್ಲ ರಿಪೇರಿ ಆಯಿತು. ಆಗ ಕಮಿಷನರೇ ಆಗ ಇನ್ಫಾರ್ಮ್ ಮಾಡಿದ್ರು. ಎಲ್ಲ ನಮ್ಮ ಟೀಮ್ ಎಲ್ಲ ಹಿಡಿದಿದೆ ಅಂತ ಹೇಳಿದೆ. ಅವನು ಸರಿಯಾಗಿ ಕೇಸ್ ಗೀಸ್ ಹಾಕಿ ಅಂತ ಹೇಳಿದ್ರು. ಏನೋ ಕೇಸ್ಗಳು ಹಾಕಿ ಎಲ್ಲ ಕಳಿಸಿದ್ದೆ ಆಗೋಯ್ತು ಅವನಿಗೆ. ಬಟ್ ಈ ವಾಸ್ ದೇರ್. ಅಷ್ಟೊತ್ತಿಗೆ ಏನಾಯಿತು, ಇವನು ರೆಡಿ ಆಗೋಗ್ಬಿಟ್ಟಿದ್ದ. ಯಾರು? ಜಯರಾಜು. ಜಯರಾಜು ಅವನೇನು ಮಾಡ್ದ, ಆ ಕಡೆ ಇದ್ದ. ಆ ಕಡೆ ಇದು ಬಳೆಪೇಟೆ ಚಿಕ್ಕಪೇಟೆ ಮತ್ತು ಧರ್ಮರಾಯ ಟೆಂಪಲ್ ಸ್ಟ್ರೀಟು ಈ ಕಡೆ ಎಲ್ಲ ಅವನು ಭಾಳ ಜೋರಾಗಿತ್ತು. ಅವನು ಯಾರ್ದು? ಜಯರಾಜ್ದು. ಜಯರಾಜ್ ಅಂತ ಹೇಳಿದ್ರೆ ಎಲ್ಲರೂ ಹೆದರ್ತಾ ಇದ್ರಲ್ಲಿ. ಅವನೇನು ಸಾಯಂಕಾಲದತ್ತು ಅವ್ನು ಸೀನ ಒಂದು ಇಬ್ಬರು ಕರ್ಕೊಂಡಿದ್ದೆ ಚಿಕ್ಕಪೇಟೆಯಲ್ಲಿ ಹೋದ್ರೆ ಎಲ್ಲರೂ ಚಿಕ್ಕಪೇಟೆಗೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಕಳಿಸ್ತೀನಿ ಇವನಿಗೆ ಅಂತ ಹೇಳಿದೆ. ಹೋಗೋಣ ಅಂದರೆ ಇವನಿಗೆ ಕಳಿಸ್ತೀನಿ ಅಂದರೆ ರೋಲ್ ಕಾಲು. ಎಲ್ಲರೂ ಜನ ದುಡ್ಡು ಕೊಟ್ಟು ಕಳಿಸೋರು. ಅಷ್ಟೊತ್ತಿಗೆ ಏನಾಯಿತು, ಅದೇ ಧರ್ಮರಾಯ ಕೊಯ್ಲ ಸ್ಟ್ರೀಟಲ್ಲಿ ಇವನು ಗೋಪಿ ಅಂತ ಇದ್ದ. ಅವನು ಭಾಳ ಫೇಮಸ್, ಈಗಲೂ ಇದ್ದಾನೆ ಪಾಪ ಗೋಪಿ ಅಂತ ಹೇಳಿದ್ದೆ. ಅವನು ಜಿಮ್ ಗಿಮ್ ಎಲ್ಲ, ಆಗ ಜಿಮ್ ಅಲ್ಲ ಇದು ಒಂದು ಇದು ಗರಡಿ ಮನೆ. ಇದು ಗರಡಿ ನಡೆಸ್ತಾ ಇದ್ದ. ಅವನು ಭಾಳ ಚೆನ್ನಾಗಿ, ಅವನು 6-footer ಚೆನ್ನಾಗಿ ನಡೆಸ್ತಾ ಇದ್ದ. ಅವನಿಗೆ ಆಗ್ತಾ ಇರಲಿಲ್ಲ. ಯಾರು? ಈ ಜಯರಾಜ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಅವ್ರು ಆಕೆ ಈ ಕಡೆ ನೋಡಿದೆ, ಸರ್ ಗೊತ್ತಿಲ್ಲ ಸರ್, ನೋಡಿಲ್ಲ ಸರ್, ಅಲ್ಲಿ ನೋಡ್ರಿ ಅಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ ಸರ್, ಎಲ್ಲ ವಿಟ್ನೆಸಸ್ ಎಲ್ಲ ಇದಾಗೋತ ಕೇಸ್ ಎಲ್ಲ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋಕ್ಕೆ ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.